ಕೊಡಬೇಕು ಕೊಡಬೇಕು ಅಂತ ಮನಸ್ಸುಂಟು ಮಗ.
ತೋಂತ ಬೇಕಲ್ಲ, ಏನುಂಟು ಅಂತ ಹುಡುಕಿ ಕೊಡ್ತೇನೆ. ತಾಯಿಯಾಗಿ ದೇವನಾಗಿ ತ್ಯಾಗಮಯ್ಯ
ಆಗಿ ನನ್ನನ್ನು ಸಾಕಿ ಬೆಳೆಸಿದರು ರಾಮ, ಸಾಕಿ ಬೆಳೆಸಿದರು. ಮಾತಂದ ಕಣ್ಣಿಯಾಗಿ ಬೆಳೆದಿದ್ದ ಅವನನ್ನು ಉಳಿಸುವಂತ ಭಾಗ್ಯವನ್ನು ಕಳೆದುಕೊಂಡಿದ್ದೆ. ಅವರಿಗೇನಾಯ್ತಮ್ಮ? ಅವರು ನನ್ನನ್ನು ಬಿಟ್ಟು ಪಾರದ ಲೋಕವನ್ನು ಸೇರಿಕೊಂಡರು ರಾಮ, ಪಾರದ ಲೋಕವನ್ನು ಸೇರಿಕೊಂಡರು. ನಿನಗೆ ಮದುವೆ ಆಗಿಲ್ವೇನಮ್ಮ? ಇಲ್ಲ ರಾಮ, ಮದುವೆ ಆಗಿಲ್ಲ. ಮದುವೆ, ಮಕ್ಕಳು, ಸಂಸಾರ, ಈ ಬಂಧನವೇ ಬೇಡ ಎನ್ನುವುದಾಗಿ ನಾ ದೂರ ಉಳಿದೆ. ಆದ್ರೆ ನನ್ನಯ್ಯ, ನನ್ನ ಗುರು, ಆ ಮತ್ತಂಗ ಮುನಿಗಳಲ್ಲಿ ಕೇಳಿದ್ದು ಮುಂದೆ ದೇವನನ್ನು ನೋಡಬೇಕು, ದೇವನನ್ನು ನೋಡಬೇಕೆಂಬುದಾಗಿ ಕನಸಿನಲ್ಲಿ ಬೇಡನ ರೂಪವನ್ನು ಕಂಡಿದ್ದೆ. ಆ ರೂಪ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದಾಗ ನನಗೆ ಆಶ್ಚರ್ಯವಾಯಿತು ರಾಮ, ಆಶ್ಚರ್ಯವಾಯಿತು. ಬಟ್ಟ ಮುದುಕಿಯ ಜೀವನ ಆ ದೇವರ ದರ್ಶನಕ್ಕೆ ಬೇಕಾಗಿ ಕಾಯುತ್ತಾ ಇದೆ, ಕಾಯುತ್ತಾ ಇದೆ. ಪ್ರಾರಬ್ಧ ಮಗು ಇದು ಅಯೋಧ್ಯೆ, ದಶರಥ ಚಕ್ರವರ್ತಿ, ರಾಮ ಲಕ್ಷ್ಮಣ ಅಲ್ಲಿರಬೇಕಾದವರು ಈ ಘಾಟಿನಲ್ಲಿ ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ ಮಗು. ಅಮ್ಮ, ಪಿತೃವಾಕ್ಯ ಪರಿಪಾಲನೆ ನಡೆಸಬೇಕಾಗಿ ಬಂತು ನನಗೆ. ಹಾಗಾಗಿ ನಾವಿರುವನು ಮಾತ್ರ ಕಾಡಿಗೆ ಬಂದದ್ದಲ್ಲ. ನನ್ನ ಮನದಿ ಸೀತೆಯು ನಮ್ಮೊಂದಿಗೆ ಬಂದಿದ್ದ. ಅಯ್ಯೋ ಅಪ್ಪ, ಆ ಹೆಣ್ಣು ಮಗುವನ್ನಿಗೆ ಬಿಟ್ಟಿದ್ದೀರಿ. ನಾನಾದರೂ ಹುಡುಕಿ ಅಪ್ಪ ಹುಡುಕಿ ಅಲ್ಲ, ನೀವೀರುವರೆ ಯುವಕರು ಸಾವಧಾನವಾಗಿ ಯಾತ್ರಿ ಕಾಡು ಕ್ರೂರ ಮೃಗ ಇಲ್ಲಿಗೆ ಅವರು ಬರ್ಲಿಲ್ಲ. ಅಮ್ಮ, ನಾವು ಪಂಚವಟಿ ಪ್ರದೇಶದಲ್ಲಿ ವರ್ಣಾಶ್ರಮವನ್ನು ನಿರ್ಮಿಸಿರುವಂತಹ ಸಮಯದಲ್ಲಿ ಇಲ್ಲಿ ರಾವಣ ಅನ್ನುವಂತಹ ದುಷ್ಟ ಸೀತೆಯನ್ನು ಕದ್ದುಕೊಂಡು ಹೋದನಮ್ಮ. ಅಯ್ಯೋ ಈಶ್ವರಿ, ಈಶ್ವರಿ. ಹಾಗಾಗಿ ಸೀತೆ ಇರವನ್ನು ಅರಿಯಬೇಕು ಅನ್ನುವಂತಹ ಉದ್ದೇಶದಿಂದ ದಕ್ಷಿಣದ ಪಥವನ್ನು ಹಿಡಿದು ಸಾಗುತ್ತಾ ಮುಂದೆ ಬಂದವರು. ಬರುವಾಗ ಜಟಾಯುವಿನಿಂದ ಈ ವಿಚಾರ ತಿಳಿದುವಂತಿಳಿದು ದೂರದಲ್ಲಿ ಕಂಡಂತಹ ನಿನ್ನ ಗುಡಿಸಲನ್ನು ಕಂಡಾಗ ವಿಶ್ರಾಂತಿ ಪಡೆಯಬೇಕನ್ನಿಸಿತು. ಹಾಗಾಗಿ ಗುಡಿಸಲೊಳಗೆ ಬಂದಿದೆ. ಈ ಪಟ ಮುದುಕಿಗೆ ಒಂದು ಅವಕಾಶ ಕೊಟ್ಟಿರಿದ್ದಾದ್ರೆ ಮುಂದಿನ ದಾರಿಯನ್ನು ನಾ ಸೂಚಿಸಬಹುದು. ಕಾರ್ಯವನ್ನು ಮುಗಿಸಿ ಬಿಡದಿಗೆ ಹೋಗುವುದಕ್ಕೆ ತಯಾರಾಗಿದ್ದ. ಅಯ್ಯೋ ಪ್ರಾರಬ್ಧವೇ,
ದಲಿತ ದೇಹಕ್ಕೆ ವಿಶ್ರಾಂತಿ ಬೇಕು ಅನ್ನಿಸ್ತಾ ಉಂಟಮ್ಮ. ಸರಿಸಬಾರ್ದು, ಈ ಮುದುಕಿ ಮಾತನಾಡದೆ ತುಂಬಾ ದಿನ ಆಯ್ತಪ್ಪ. ಒಮ್ಮೆ ಸಿಕ್ಕಾಗ ನೀವು ಮಾತಾಡಿ ಮಾತಾಡಿ ಸಮಯ ಹೋದದ್ದು ಗೊತ್ತಿಲ್ಲ. ಈಗ ವಿಶ್ರಾಂತಿಗೆ ವ್ಯವಸ್ಥೆ ಆಗ್ಬೇಕಪ್ಪ. ರಘುವರ
ಸ್ವರೂಪ ಒಂದು ತಲೆಗಿಳಿದಂತ ಅನುಭವ ಅಪ್ಪ ಅಪ್ಪಾ
ಇದರ ಒಳಾರ್ಥ ಏನು ವಿವರಿಸಿ ಎಂಬುದಾಗಿ. ಮಗಳೇ, ದೇವರ ದರ್ಶನ ನಿನ್ನ ಪಾಲಿಗೆ ಆಗುತ್ತದೆ. ಯಾವ ರೂಪದಿಂದ ನೀನು ಸಂಕಲ್ಪ ಮಾಡಿ ದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀಯೋ ಆ ರೂಪವೇ ನಿನ್ನ ಪಾಲಿಗೆ ಕಾಣ ಸಿಗುತ್ತದೆ. ಕಾಲದಲ್ಲಿ ನಿಂತಿರಬೇಕು ಅಂತ ಪಾಡಿದ ಮಾತು ನೆನಪಾಗುತ್ತವು ತಪ್ಪು. ಆ ದೃಶ್ಯವನ್ನು ಕಂಡ ಬಳಿಕ ಈ ಮುದಿಗಾಗಿ ಆಗುವಂತ ಆನಂದ, ಈ ಮುದುಕಿ ಆನಂದ ನಿತ್ಯಾನಂದ ಆಗಬೇಕು, ನಿತ್ಯಾನಂದ ಆಗಬೇಕು. ಇನ್ನು ಈ ದೇಹದಲ್ಲಿರುವಂತ ಪ್ರಾಣ ಹೋದರೂ ಚಿಂತೆ ಇಲ್ಲ. ಮುದುಕಿ ಆ ಆಸೆ ಮೀರಿಸಿಕೊಂಡು ಈ ಅಂಗೈಯಲ್ಲಿ ಪ್ರಾಣವನ್ನು ಹಿಡಿದುಕೊಂಡಿದ್ದಾಳು. ಅದೃಶ್ಯವನ್ನು ನಾ ಕಂಡೆ ಅಲ್ಲ. ಜಗದ ದೇವ ಎನ್ನೋಟೆಯ ಎಲ್ಲ ದೇವನಿಗೊಂದು ಉತ್ತಂಡ ಪ್ರಣಾಮವನ್ನು ಮಾಡಬೇಕು. ಆ ಆನಂದವನ್ನು ನಾನು ಅನುಭವಿಸಬೇಕು. ದೇವ ನನ್ನೊಟೆಯ ಮನ ತುಂಬಿ ಎದೆ ತುಂಬಿ ಬಂದು ಪ್ರಣಾಮ ಮಾಡಬೇಕು, ಪ್ರಣಾಮ ಮಾಡಬೇಕು. ದೇವಾ ದೇವಾ ಸಭ್ಯರಲ್ಲಿ ಅಪ್ಪಣೆಯನ್ನು ಕೇಳೋಣ.
Thank you.